ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮೇಡಮ್ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ದಾರೆ ಅಂತ ವಸತಿ ಸಚಿವ ಅಂಬರೀಷ್ ಅಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನೋಡಿ ಹೇಳಿದ್ರು. ಅದೇ ಅಧಿಕಾರಿ ಇವತ್ತು ಇಡೀ ಭಾರತವೇ ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ಈ ಮೂಲಕ ಹೆಣ್ಣು ಬರೀ ನೋಡಲಷ್ಟೇ ಸುಂದರ ಅಲ್ಲ, ಬದಲಾಗಿ ಭಾರತವನ್ನು ಸುಂದರ ಮಾಡಬಲ್ಲಳು ಅಂತ ತೋರಿಸಿಕೊಟ್ಟಿದ್ದಾರೆ. ಯಾರೀ ಸಿಇಒ, ಅವರು ಮಾಡಿದ ಸಾಧನೆ ಏನು, ಈ ಸ್ಟೋರಿ ನೋಡಿ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸಕ್ಕರೆ ನಾಡು ಫಸ್ಟ್. ದಕ್ಷ ಅಧಿಕಾರಿಯಿಂದ ಮಂಡ್ಯ ಆಯ್ತು ಫೇಮಸ್. ಹೆಣ್ಣು ನಾಲ್ಕು ಗೋಡೆಗಳಿಂದ ಹೊರಬಂದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ರೋಹಿಣಿ ಸಿಂಧೂರಿ ತೋರಿಸಿಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸಾದ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ಪಂದಿಸಿರುವ ರೋಹಿಣಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಹಲವು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟು ದೇಶದ ಗಮನ ಸೆಳೆದಿದ್ದಾರೆ. ವಿಷಯ ಏನಂದ್ರೆ, ಮಂಡ್ಯದ ಸ್ವಚ್ಛ ಭಾರತ ಅಭಿಯಾನ ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಮಂಡ್ಯದ ಗ್ರಾಮೀಣ ಭಾಗದಲ್ಲಿ ಶೌಚಕ್ಕೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಪಡ್ತಾ ಇದ್ದ ಕಷ್ಟ ಆ ದೇವರಿಗೆ ಪ್ರೀತಿ. ಈ ಪರದಾಟ ಮನಗಂಡ ರೋಹಿಣಿ ಸಾವಿರಾರು ಶೌಚಾಲಯ ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಅಂದಹಾಗೆ ರೋಹಿಣಿ ತಮ್ಮ ಇಲಾಖೆಯ ಎಲ್ಲಾ ಅಧಿಕಾರಿಗಳ ಸಭೆ ಕರೆದು ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ನಿರ್ಮಾಣಕ್ಕೆ ಸಹಕಾರ ನೀಡುವಂತೆ ಸೂಚನೆ ನೀಡಿದರು. ಅದರಂತೆ ಈಗ ಮಂಡ್ಯದಲ್ಲಿ 74,000 ಹೆಚ್ಚು ಶೌಚಾಲಯ ನಿರ್ಮಾಣ ಮಾಡಿಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಶೌಚಾಲಯ ನಿರ್ಮಾಣ ಆಗಿವೆ ಅಂತ ನೋಡೋದಾದ್ರೆ, ಮಂಡ್ಯದಲ್ಲಿ 12,409, ಕೆಆರ್ಪೇಟೆಯಲ್ಲಿ 13,887, ಮದ್ದೂರಿನಲ್ಲಿ 14,439, ಮಳವಳ್ಳಿಯಲ್ಲಿ 11,070, ನಾಗಮಂಗಲದಲ್ಲಿ 9,849, ಪಾಂಡವಪುರದಲ್ಲಿ 7,029, ಶ್ರೀರಂಗಪಟ್ಟಣದಲ್ಲಿ 5,580, ಒಟ್ಟು 74,263 ಶೌಚಾಲಯಗಳನ್ನು ನಿರ್ಮಿಸಿದೆ. ಮಹಿಳಾ ಯುವ ಅಧಿಕಾರಿ ರೋಹಿಣಿ ಸಿಂಧೂರಿ ಮಾಡಿರುವ ಈ ಸಾಧನೆಗೆ ಖುದ್ದು ಕೇಂದ್ರ ಸರ್ಕಾರವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅಲ್ಲದೆ ಇವತ್ತು ದೆಹಲಿಯಲ್ಲಿ ಸಮ್ಮೇಳನವೊಂದು ನಡೀತಾ ಇದೆ. ಅದರಲ್ಲಿ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸ್ವಚ್ಛತೆ ಬಗ್ಗೆ ಪಾಠ ಮಾಡಲು ಇವರನ್ನ ನೇಮಕ ಮಾಡಿದೆ. ಈ ಬಗ್ಗೆ ಪತ್ರ ಬರೆದಿರುವ ಕೇಂದ್ರದ ಅಧಿಕಾರಿಗಳು ರೋಹಿಣಿಯವರನ್ನ ಕರ್ನಾಟಕದ ಸ್ಯಾನಿಟೇಷನ್ ಚಾಂಪಿಯನ್ ಅಂತ ಬೋಧನೆ ಮಾಡಿದ್ದಾರೆ. ನೋಡಿದ್ರಲ್ಲ ರೋಹಿಣಿ ಸಿಂಧೂರಿಯವರ ಸಾಧನೆಯನ್ನ. ಇದೇ ರೀತಿ ಎಲ್ಲ ಅಧಿಕಾರಿಗಳು ಮಾಡಿದ್ರೆ ಗಾಂಧಿ ಮೋದಿ ಕನಸು ನನಸಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ರೋಹಿಣಿಯವರ ಸಾಧನೆ ಹಿಂದಿನ ಪ್ರೇರಣೆ ಏನು ಅನ್ನೋದನ್ನ ನೋಡೋಣ, ಬನ್ನಿ. ಮಂಡ್ಯ ಜಿಲ್ಲೆಯನ್ನ ಬಯಲು ಶೌಚಾಲಯದಿಂದ ಮುಕ್ತಗೊಳಿಸಬೇಕೆಂದು ಪಣತೊಟ್ಟಿರುವ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ನಿರ್ಮಿಸಬೇಕು ಅಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ. March 7, 2014 ಬಹಿರ್ದೆಸೆಗೆಂದು ಹೋದ ಬಾಲಕಿ ಪಲ್ಲವಿ ಬಂದಿದ್ದು ಹೆಣವಾಗಿ. June 29, 2014 ಬಹಿರ್ದೆಸೆಗೆ ಹೋದ ಮಹಿಳೆ ನಾಗಮ್ಮ ವಾಪಸ್ ಬರಲೇ ಇಲ್ಲ. March 7, 2014 ಸಂಜೆ ಪಾಂಡವಪುರ ತಾಲೂಕಿನ ನುಗ್ಗಹಳ್ಳಿಯ 7 ಪಲ್ಲವಿ ಗ್ರಾಮದ ಹೊರವಲಯದ ಕಬ್ಬಿನ ಗದ್ದೆಗೆ ಬಹಿರ್ದೆಸೆಗೆಂದು ಹೋಗ್ತಾಳೆ. ಆದರೆ ಆಕೆ ವಾಪಸ್ ಬರುವುದಿಲ್ಲ. ಬದಲಾಗಿ March 8 ಬೆಳಗ್ಗೆ ಆಕೆಯ ಶವವನ್ನ ಕಬ್ಬಿನ ಗದ್ದೆಯಲ್ಲೇ ಹೂತಿಡಲಾಗಿರುತ್ತದೆ. ಕಾಮಕರು ಬಾಲಕಿಯನ್ನ ರೇಪ್ ಮಾಡಿ ಅಲ್ಲೇ ಹೂತಿಟ್ಟಿದ್ರು.
ಇನ್ನು ಜೂನ್ 29ರಂದು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ನಾಗಮ್ಮ ಎಂಬಾಕೆ ಬಹಿರ್ದೆಸೆಗೆಂದು ಬಯಲು ಪ್ರದೇಶದ ಕಡೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಹತ್ತಾರು ಬೀದಿ ನಾಯಿಗಳು ಆಕೆಯ ಮೇಲೆ ದಾಳಿ ಮಾಡಿದ್ವು. ದಾಳಿಯಿಂದ ಚೇತರಿಸಿಕೊಳ್ಳಲಾಗದ ಮಹಿಳೆ ಮೃತಪಟ್ಟಿದ್ಲು. ಈ ಎರಡು ಘಟನೆಗಳಿಂದ ಪ್ರೇರೇಪಿತರಾಗುವ ಸಿಂಧೂರಿಯವರು ಶೌಚಾಲಯ ಸಂಬಂಧ ಮಹಿಳೆಯರು ಅನುಭವಿಸುತ್ತಾ ಇರುವ ತೊಂದರೆಗಳನ್ನು ಗಮನಿಸಿ ಶೌಚಾಲಯದ ಆಂದೋಲನ ಆರಂಭಿಸುತ್ತಾರೆ. ನಿರ್ಮಲ ಭಾರತ ಯೋಜನೆ ಎಂಬುದನ್ನು ಒಂದು ಆಂದೋಲನವಾಗಿ ಪರಿವರ್ತಿಸಿ ಮೊದಲಿಗೆ ಆಯಾ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಅವರಿಗೆ ಅರಿವು ಮೂಡಿಸುತ್ತಾರೆ. ಜಿಲ್ಲೆಯ 7 ತಾಲೂಕು ಕೇಂದ್ರಗಳಲ್ಲಿ ಸಭೆ ಸಮಾರಂಭಗಳನ್ನು ನಡೆಸಿ ಜನರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಶೌಚಾಲಯದ ಬಳಕೆ ಬಗ್ಗೆ ಅರಿವು ಮೂಡಿಸುತ್ತಾರೆ. ಒಂದು ಗ್ರಾಮ ಪಂಚಾಯಿತಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಇಂತಿಷ್ಟು ಶೌಚಾಲಯ ನಿರ್ಮಾಣ ಮಾಡಲೇಬೇಕು ಎಂದು ಕಟ್ಟಪ್ಪಣೆ ಹೊರಡಿಸುತ್ತಾರೆ. ಸೊ ಇದು ನೋಡಿಬಿಟ್ಟು ಐ ಥಾಟ್ ದಟ್ ವಿ ಶುಡ್ ಬಿ ಏಬಲ್ ಟು ಡೂ 2.5 lakh ಮನೆಗಳಲ್ಲಿ ಶೌಚಾಲಯ ಇಲ್ಲ ಅಂದರೆ ಕನಿಷ್ಠ ನಾವು ಈ ವರ್ಷ 1 lakh ಗುರಿ ಇಟ್ಕೊಂಡು ಕೆಲಸ ಮಾಡ್ಬೋದು ಅಂತ ನನಗೆ ಆವಾಗ ಅನಿಸ್ತು. ಆ್ಯಂಡ್ ಎಸ್ಪೆಷಲಿ ಬೀಯಿಂಗ್ ಅ ಲೇಡಿ ನನಗೆ ಅದು ನೋವು ಅರ್ಥ ಆಗಿದೆ. ಪ್ರೆಗ್ನೆಂಟ್ ವಿಮೆನ್ ಇರಲಿ, ವಾಲಂಟಿಯರ್ ಇರಲಿ, ಮಿಲ್ಕಿಂಗ್ ಮದರ್ಸ್ ಇರಲಿ, ಎವ್ರಿ ಟೈಮ್ ಫಾರ್ ದೆಮ್ ಟು ಗೋ ಔಟ್ ಒಂದು ಸೇಫ್ ಪ್ಲೇಸ್ ಹುಡುಕೋಬೇಕು, ದೂರ ಹೋಗಬೇಕು, ಇದು ಎಷ್ಟು ಕಷ್ಟ ಆಗುತ್ತದೆ ಐ ಕುಡ್ ರಿಯಲಿ ಅಸೋಸಿಯೇಟ್. ಕಳೆದ 2 ತಿಂಗಳಲ್ಲಿ ಜಿಲ್ಲೆಯಲ್ಲಿ 20,000 ಹೆಚ್ಚು ಮನೆಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮುಂದಿನ ವರ್ಷದ ವೇಳೆಗೆ 1 lakh ಮನೆಗಳಲ್ಲಿ ಶೌಚಾಲಯ ನಿರ್ಮಿಸುವ ಗುರಿ ಹೊಂದಲಾಗಿದೆ. ನಿರ್ಮಲ ಭಾರತ ಅಭಿಯಾನದ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗ್ತಾ ಇರುವ ಈ ಶೌಚಾಲಯಗಳಿಗೆ ಸರ್ಕಾರದಿಂದ 10,000 rupees ಅನುದಾನವನ್ನು ನೀಡಲಾಗುತ್ತಿದೆ. ಈ ಅಭಿಯಾನದ ಯೋಜನೆಯಡಿಯಲ್ಲಿ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿರುವ ಜಿಲ್ಲೆ ಎಂಬ ಖ್ಯಾತಿಯು ಮಂಡ್ಯಕ್ಕಿದೆ. ಜಿಲ್ಲೆಯಲ್ಲಿ 8 lakh ಹೆಚ್ಚು ಕುಟುಂಬಗಳಿದ್ದು ಅವುಗಳಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಕುಟುಂಬಗಳು ಮಾತ್ರ ಶೌಚಾಲಯಗಳನ್ನು ಹೊಂದಿವೆ. ನಿರ್ಮಲ ಭಾರತ ಅಭಿಯಾನದ ಯೋಜನೆ ಕಾರ್ಯಗತಕ್ಕೆ ಮುಂದಾಗಿರುವ ರೋಹಿಣಿ ಸಿಂಧೂರಿ ಮೊದಲು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೀಗಾಗಿ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ವೇಳೆಗೆ ಯಾರು ತಮ್ಮ ಮನೆಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಂಡಿಲ್ವೋ ಅಂತಹವರು ಚುನಾವಣೆಯಲ್ಲೂ ಸ್ಪರ್ಧಿಸುವಂತಿಲ್ಲ. ಇದೂ ಅಲ್ಲದೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಸಹ ತಮ್ಮ ತಮ್ಮ ವ್ಯಾಪ್ತಿಗಳಲ್ಲಿ ಬರುವ ಹಳ್ಳಿಗಳಿಗೆ ತೆರಳಿ ಜನರಲ್ಲಿ ಅರಿವು ಮೂಡಿಸುವಂತೆ ಕರೆ ಕೊಟ್ಟಿದ್ದಾರೆ. ಇದಲ್ಲದೆ ಇದೇ ತಿಂಗಳ 8ರಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಹಾಫ್ ಮ್ಯಾರಥಾನ್ ಓಟವನ್ನು ಏರ್ಪಡಿಸಿ ಹಳ್ಳಿ ಹಳ್ಳಿಯಲ್ಲೂ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಶೌಚಾಲಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಇದರ ಪರಿಣಾಮವಾಗಿಯೇ ರೋಹಿಣಿ ಅಧಿಕಾರ ವಹಿಸಿಕೊಂಡ 9 ತಿಂಗಳಲ್ಲೇ 70,000 ಮನೆಗಳು ಶೌಚಾಲಯ ಕಂಡಿವೆ. 1 ವರ್ಷದಲ್ಲಿ 1 lakh ಮನೆಗಳಿಗೆ ಶೌಚಾಲಯ ನಿರ್ಮಿಸುವ ಗುರಿ ಹೊಂದಿರುವ ಇವರು ಹಳ್ಳಿಗಳನ್ನು ಸುತ್ತುತ್ತಿದ್ದಾರೆ. ನಿರ್ಮಾಣವಾಗ್ತಾರೆಯ ಶೌಚಾಲಯಗಳು ಹಾಗೂ ಜನರು ಅವುಗಳನ್ನು ಬಳಕೆ ಮಾಡ್ತಾ ಇದ್ದಾರೆಯೇ ಅನ್ನೋದರ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಸಿಂಧೂರಿ ಅವರ ಈ ಕಾರ್ಯವೈಖರಿಯಿಂದ ಪ್ರೇರೇಪಿತರಾಗಿರುವ ಅಧಿಕಾರಿಗಳು ಹಾಗೂ ಜನರು ಸಹ ಇವರಿಗೆ ಸಾಥ್ ಕೊಟ್ಟಿದ್ದು ತಮ್ಮ ತಮ್ಮ ಮನೆಗಳಲ್ಲೇ ಶೌಚಾಲಯಗಳನ್ನು ನಿರ್ಮಿಸಿಕೊಳ್ತಿದ್ದಾರೆ. ತುಂಬ ಬಾಣಂತಿಯರಿಗೆ, ಮಕ್ಕಳಿಗೆ ಮತ್ತು ವಯಸ್ಸಾದಂಥವ್ರಿಗೆ ತುಂಬ ಕಷ್ಟಕರ ಆಗಿತ್ತು. ಈಗ ಶೌಚಾಲಯ ರೋಹಿಣಿ ಸಿಂಧೂರಿ ಅವರು ಶೌಚಾಲಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಕಡೆಯೂ ಎಲ್ಲ ಊರು ಮತ್ತು ಎಲ್ಲ ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳಲಾಗಿ ಕೊತ್ತತ್ತಿ ಗ್ರಾಮ ಪಂಚಾಯತಿಲಿ ಒಟ್ಟು 1,500 ಕುಟುಂಬಗಳಿದ್ದು ಅದರಲ್ಲಿ 900 ಕುಟುಂಬಗಳು ಶೌಚಾಲಯ ಹೊಂದಿದ್ದೋ ಆಲ್ರೆಡಿ. ಈಗ ಅವ್ರು ಬಂದಮೇಲೆ 400 ಶೌಚಾಲಯ ನಿರ್ಮಾಣ ಆಯಿತು. ಕೊಂಡಿ ಹುಳ ಅಂತ ಕಾಲೆಲ್ಲ ಅಬ್ಬಿ ಮತ್ತು ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಬರುತ್ತೆ. ಅದರಲ್ಲಿ H1N1 ಮತ್ತು ಮಲೇರಿಯಾ, ಡೆಂಗ್ಯೂ, ಈ ಸೊಳ್ಳೆಗಳಿಂದ ತುಂಬ ಕಷ್ಟ ಇದೆ ಅದರಲ್ಲಿ. ಅದಕ್ಕೋಸ್ಕರ ಮನೆ ಮನೆಗೂ ಶೌಚಾಲಯ ಇರಬೇಕು. ಈ ಕೊತ್ತತ್ತಿಯಲ್ಲಿ 410 ಶೌಚಾಲಯ ಆಗಿದೆ. ಇನ್ನು ಮುಂದಕ್ಕೂ ಮನೆ ಮನೆಗೂ ತುಂಬ ಶೌಚಾಲಯಗಳು ಉಪಯೋಗ ಇದೆ.
ಅಧಿಕಾರಿಯೊಬ್ಬರು ಮನಸ್ಸು ಮಾಡಿದರೆ ಸರ್ಕಾರದ ಯಾವುದೇ ಯೋಜನೆಗಳನ್ನ ಒಂದು ಆಂದೋಲನದಂತೆ ರೂಪಿಸಿ ಜನರಿಗೆ ತಲುಪಿಸಬಹುದು ಅನ್ನೋದಕ್ಕೆ ರೋಹಿಣಿಯವರ ಕಾರ್ಯವೈಖರಿಯೇ ಸಾಕ್ಷಿ. ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಯತೀಶ್ ಬಾಬು, ಸುವರ್ಣ ನ್ಯೂಸ್. ರೋಹಿಣಿಯವರ ಈ ಕಾರ್ಯದಿಂದ ಖಂಡಿತವಾಗಿಯೂ ಉಳಿದಂತಹ ಅಧಿಕಾರಿಗಳು ಇದನ್ನ ಮಾದರಿಯಾಗಿ ತೆಗೆದುಕೊಂಡು ಗ್ರಾಮಗಳಲ್ಲಿನ ಸಮಸ್ಯೆಗೆ ಸ್ಪಂದಿಸ್ತಾರ, ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.